ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಎರಡು ವಾರಗಟ್ಟಲೆ ಸ್ಟೋರ್ ಮಾಡ್ಕೊಂಡು ತಿನ್ನುವಂಥ ಒಂದು ಡ್ರೈ ಸ್ನ್ಯಾಕ್ಸನ್ನು ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಅರ್ಧ ಬೌಲ್ ಆಗಷ್ಟು ಹುರಿದಿರೋ ಶೇಂಗಾ, ಅರ್ಧ ಬೌಲ್ ಪುಟಾಣಿ, ಒಂದು ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕೋತೀನಿ. ಇದನ್ನು ತರಿ ತರಿಯಾಗಿ ಮಿಕ್ಸಿ ಮಾಡ್ತೀನಿ. ಈಗ ಇನ್ನೊಂದು ಜಾರಿಗೆ ಒಂದು ಬೌಲ್ ಅಕ್ಕಿ ಹಿಟ್ಟು, ಅರ್ಧ ಬೌಲ್ ಮೈದಾ, ಎರಡು ಸ್ಪೂನ್ ಆಗಷ್ಟು ಸಣ್ಣ ರವೆ, ಆ ತರಿ ತರಿಯಾಗಿ ರುಬ್ಕೊಂಡಿರುವಂಥ ಶೇಂಗಾ ಮತ್ತು ಪುಟಾಣಿ ಮಿಕ್ಸ್ ಹಾಕ್ತೀನಿ. ಎರಡು ಸ್ಪೂನ್ ಆಗಷ್ಟು ಬಿಳಿ ಎಳ್ಳು, ಎರಡು ಚಮಚ ರೆಡ್ ಚಿಲ್ಲಿ ಪೌಡರ್, ಖಾರ ನೀವು ನೋಡಿ ಹಾಕೋರಿ, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಟ್ ಮಾಡಿರುವಂಥ ಕರಿಮೆವ ಸೊಪ್ಪು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಎರಡು ಸ್ಪೂನ್ ಆಗಷ್ಟು ಕಾಯ್ದ ಎಣ್ಣೆ ಹಾಕ್ತೀನಿ. ಈಗ ಇದ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ಬೇಕ್ರಿ. ಭಾಳ ಹಿಟ್ಟ ಮೆತ್ತಗೆ ಮಾಡಬಾರ್ದು. ಈಗ ಇದು ಹಿಟ್ಟ ಗಟ್ಟಿಯಾಗಿ ರೆಡಿ ಆಗ್ಯದ್ರಿ. ಈಗ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋತೀನಿ. ಇದನ್ನು ನೀವು ಯಾವ ಸೈಜದ್ದು ಬೇಕಾದರೂ ಮಾಡ್ಕೋಬೋದ್ರಿ. ಈಗ ಇದನ್ನು ಈ ಥರ ನಾನು ಎಣ್ಣೆ ಹಚ್ಚಿ ರೋಲ್ ಮಾಡಿನ್ರಿ ಚಿಕ್ಕ ಚಿಕ್ಕದಾಗಿ. ಈಗ ಕಾಯ್ದಿರುವ ಎಣ್ಣೆಯಲ್ಲಿ ಇವನ್ನ ಕರಿತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಗ್ಯಾಸ ಮೀಡಿಯಂ ಫ್ಲೇಮ್ದಾಗಿರಲಿ ರೀ. ಇದು ಕ್ರಿಸ್ಪಿ ಆಗಿರ್ತದ್ರಿ. ಇದು ಈವ್ನಿಂಗ್ ಸ್ನ್ಯಾಕ್ಸು, ಟೀ ಜೊತೆ ಚೆನ್ನಾಗಿರ್ತದ್ರಿ. ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ್ರಿ. ಓಕೆ, ಥ್ಯಾಂಕ್ ಯು.